ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಗುರುಪೂರ್ಣಿಮಾ ಆಚರಣಾ ನಿಮಿತ್ತ ತುಮಕೂರಿನ ವಿವಿಧ ಧಾರ್ಮಿಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ವ್ಯಾಸ ಹುಣ್ಣಿಮೆ ಅಥವಾ ಗುರುಪೂರ್ಣಿಮಾ ಎಂದು ಕರೆಯಲ್ಪಡುವ ಈ ದಿನದಂದು ತುಮಕೂರು ನಗರದಾದ್ಯಂತ ವಿಶೇಷ ಆಚರಣೆಯನ್ನು ನಡೆಸಿದ್ದು, ತುಮಕೂರಿನ ಆದರ್ಶ ನಗರ ಮತ್ತು ಅಮರಜ್ಯೋತಿ ನಗರದ ಸಾಯಿಬಾಬಾ ದೇವಾಲಯಗಳಲ್ಲಿ ಬೆಳಗಿನಿಂದಲೇ ಮೂರ್ತಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವಾಲಯಕ್ಕೆ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ದರ್ಶನ ಮಾಡಿ ಪಾವನ ಆಗ್ತಾರೆ, ಅದು ಒಂದು ವಿಶೇಷ ಭಾವ. ಅದು ಅವರು ಎಷ್ಟು ಚಮತ್ಕಾರ ಹೇಳಿದ್ರೆ ಇಲ್ಲಿ ಎರಡು ಮೂರು ದಿವಸ ಆಗ್ಬೋದು ಅಂತ ನಾವು ಹೇಳಬೇಕು. ಅಂದರೆ ಅಷ್ಟು ಚಮತ್ಕಾರ ನಡೀತಾ ಇರುತ್ತೆ. ಗುರುವಿನ ಅಂಗಕ್ಕೆ ನಂಬಿದವ್ರಿಗೆ ಯಾವತ್ತೂ ಅಡಚಣೆಗಳು ಬರಲ್ಲ. ಇದು ವಿಶೇಷವಾದ ದಿನ. ಆಮೇಲೆ ಇಲ್ಲಿ ದಾಸೋಹ ಬೆಳಗ್ಗೆ 6 ಗಂಟೆಯಿಂದ ವಿಶೇಷವಾಗಿ ನಡೀತಾ ಇತ್ತು. ಇಡೀ ಸಾಯಂಕಾಲ ಹೋಗಿನ ಅನ್ನದಾಸೋಹ ನಡೆಯುತ್ತೆ. ನನಗೆ ಅನ್ನಿಸುವ ಹಾಗೆ 25-30 ಸಾವಿರ ಜನ ಇಲ್ಲಿ ಬಂದು ದರ್ಶನ ಮಾಡಿ ಅವರ ಪ್ರಸಾದವನ್ನು ಇಟ್ಕೊಳ್ತಾರೆ. ಅದು ಎಲ್ಲ ಇಲ್ಲಿ ನಡೀತಾ ಇರೋದು ದಿವಸ ವ್ಯಾಸ ಪೂರ್ಣಿಮೆ ಅಂತ ನಾವು ಇದನ್ನ ಕರಿತೀವಿ. ವ್ಯಾಸ ಮಹರ್ಷಿಗಳು ಹುಟ್ಟಿದಂತ ಪುಣ್ಯ ದಿವಸ ಇದನ್ನ ವ್ಯಾಸ ಪೌರ್ಣಿಮೆ ಅಥವಾ ಗುರು ಪೌರ್ಣಿಮೆ, ಆಷಾಢ ಮಾಸದಲ್ಲಿ ಬರುವ ಪೌರ್ಣಿಮೆ ದಿವಸ ಇದು ಬಹಳ ವಿಜೃಂಭಣೆ ಇರುತ್ತೆ. ಸುಮಾರು 1000 ಭಕ್ತಾದಿಗಳು ನಮ್ಮ ಮಂದಿರಕ್ಕೆ ಬೆಳಗ್ಗೆ ಅಲ್ಲಿಂದ ಆಗಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಬಹಳ ಭಕ್ತಿಪೂರ್ವಕವಾಗಿ ಭಗವಂತನ ದಿವ್ಯ ದರ್ಶನ ಪಡ್ಕೊಂಡು ಬಹಳ ಒಂದು ಆನಂದದಾಯಕವಾಗಿ ಬಂದು ಎಲ್ಲರನ್ನು ತೆರಳುತ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳು ಎಲ್ಲ ರೀತಿಯ ಒಂದು ವ್ಯವಸ್ಥೆ, ಪಾರ್ಕಿಂಗ್ ಆಗಿರ್ಬೋದು, ದರ್ಶನ ವ್ಯವಸ್ಥೆ ಇರ್ಬೋದು, ಉಪಹಾರ ಆಗಿರ್ಬೋದು, ಪ್ರಸಾದ ವ್ಯವಸ್ಥೆ ಅದು ಬಹಳ ಅಚ್ಚುಕಟ್ಟಾಗಿ ನಾವು ಒದಗಿಸುತ್ತೀವಿ. ಇದಕ್ಕೆ ನಮಗೆ ಆರಕ್ಷಕ ದಳದವರು ತುಂಬ ಸಹಾಯ ಮಾಡಿದ್ದಾರೆ. ಸುಮಾರು ಅವರು ಬೆಳಗ್ಗೆಯಿಂದಲೂ ನಮ್ಮ ಮಂದಿರಕ್ಕೆ ಒಂದು 25-30 ಜನ ಬಂದು ಅವರು 13ನೇ ವರ್ಷದ ಗುರು ಪೌರ್ಣಿಮೆ ಮುಹೂರ್ತ ಶಿರಡಿ ಸಾಯಿಬಾಬಾ ಮಂದಿರ ಟ್ರಸ್ಟ್ ಬೆಳಗುಂಬ ರಸ್ತೆ ಹನುಮಂತ ನಗರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ವಿಜೃಂಭಣೆಯಿಂದ ಬಾಬಾರವರ ಒಂದು ಕಾಕಡಾರತಿಯಿಂದ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಬಂದಂಥ ಭಕ್ತಾದಿಗಳು ಬಾಬಾರವರ ಮಂಗಳ ಸ್ನಾನ ಹಾಗೂ ಅವರಿಗೆ ವಿಶೇಷವಾದ ಮಂಗಳಾರತಿಯಾಗಿ ತದನಂತರ ಬಂದಂಥ ಭಕ್ತಾದಿಗಳಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಕ್ಯೂನಲ್ಲಿ 1000+ ಜನ ಬಂದು ಉಪಹಾರವನ್ನು ಸ್ವೀಕರಿಸಿರ್ತಾರೆ. ಈಗ ವ್ಯಾಸಪೂಜೆ ನಡೀತಾ ಇದೆ. ಇದಾದಮೇಲೆ ಮಧ್ಯಾಹ್ನದ ಆರತಿ ಇರುತ್ತೆ. ಸಂಜೆ 4 ಗಂಟೆಗೆ ಪರಮ ಪೂಜ್ಯರಾದ ಜಪಾನಂದ ಸ್ವಾಮೀಜಿಯವರು ಇವತ್ತು ಬಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಭಜನೆ ನಡೆಸಿಕೊಡ್ತಾರೆ. ತದನಂತರ ವಿಷ್ಣು ಸಹಸ್ರನಾಮ. ಅದಾದಮೇಲೆ ಮತ್ತೆ ಸಾಯಂಕಾಲ 6-7 ಗಂಟೆಗೆ ಮಾರುತಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇರುತ್ತೆ. ದೇವಾಲಯಕ್ಕೆ ಆಗಮಿಸಿದಂತಹ ಭಕ್ತಾದಿಗಳಿಗೆ ಉಪಹಾರ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಚಲಿಸುವ ರೈಲಿಗೆ ತಲೆಕೊಟ್ಟು ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ ಹೆಡ್ ಕಾನ್ಸ್ಟೇಬಲ್ ಶಿವಪ್ರಕಾಶ್ ಆರಾಧ್ಯ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಗುಬ್ಬಿ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ತಿಪಟೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ವಾಸಿಯಾಗಿರುವ ಶಿವಪ್ರಕಾಶ್ ಆರಾಧ್ಯ 2002ರ ಬ್ಯಾಚ್ನಲ್ಲಿ ಪೊಲೀಸ್ ಉದ್ಯೋಗಕ್ಕೆ ಸೇರಿತು. ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದ ಶಿವಪ್ರಕಾಶ್ ಕಳೆದ 2 ದಿನಗಳಿಂದ ಕರ್ತವ್ಯಕ್ಕೆ ರಜೆ ಹಾಕಿದ್ರು. ತುಮಕೂರು ಜಿಲ್ಲೆ ಗುಬ್ಬಿ ರೈಲ್ವೆ ನಿಲ್ದಾಣದ ಬಳಿ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ತುಮಕೂರು ರೈಲ್ವೆ ಪೊಲೀಸರು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಸಭೆಯನ್ನು ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಹಂಪಯ್ಯ ನಾಯಕ್ ನೇತೃತ್ವದಲ್ಲಿ ನಡೆಸಲಾಯಿತು. ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ನ್ಯಾಕ್ ಕಮಿಟಿ ಆಗಮಿಸುತ್ತಿರುವುದರಿಂದ ಪ್ರಸ್ತುತ ಕಮಿಟಿಗೆ ಸಲ್ಲಿಸಬೇಕಾಗಿರುವಂತಹ ವರದಿಗಳ ಬಗ್ಗೆ ವಿವರವಾಗಿ ಕಾಲೇಜಿನ ಪ್ರಾಂಶುಪಾಲರು ವಿಷಯವನ್ನು ಮಂಡಿಸಿದರು. ಇದೇ ತಿಂಗಳು 30-31ರಂದು ಕಾಲೇಜಿಗೆ ಭೇಟಿ ನೀಡೋದರಿಂದ ಸಮಿತಿಯ ಸದಸ್ಯರುಗಳಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ಶಾಸಕರು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಬಂದಂತಹ ಅತಿಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರೂ ಕೂಡಿಕೊಂಡು ತಮ್ಮ ತಾಲೂಕಿಗೆ ಕೀರ್ತಿಯನ್ನು ತರುವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಸೂಚಿಸಿದರು. ಶಫೀಕ್ ಹುಸೇನ್, ಅಮೋಘ ಟಿವಿ, ಮಾನ್ವಿ. ಸ್ನಾನ ಮಾಡಲು ಕಾವೇರಿ ನದಿಗೆ ಇಳಿದಿದ್ದ ಭಕ್ತಾದಿ ಹರಿಯುವ ನೀರಿನ ರಭಸಕ್ಕೆ ಸಿಲುಕಿ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮುತ್ತತ್ತಿಯಲ್ಲಿ ನಡೆದಿದೆ. ಶ್ರೀ ಮುತ್ತುತ್ತುರಾಯ ನೆಲೆಸಿರುವ ಮುತ್ತತ್ತಿ ಕ್ಷೇತ್ರದಲ್ಲಿ ಘಟನೆ ಸಂಭವಿಸಿದ್ದು, ಸ್ನಾನ ಮಾಡಲು ಕಾವೇರಿ ನದಿಗೆ ಇಳಿದಿದ್ದ ಭಕ್ತಾದಿ ಧಾರಾಕಾರ ಮಳೆ ಹಿನ್ನೆಲೆ ತುಂಬಿ ಬೋರ್ಗರೆಯುತ್ತಿದ್ದ ಕಾವೇರಿ ನದಿಯಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾನೆ. ನದಿ ಪಕ್ಕದಲ್ಲಿ ನಿಂತಿದ್ದ ನೆಟ್ಟಿಗರ ಮೊಬೈಲ್ನಲ್ಲಿ ದೃಶ್ಯ ಸೆರೆಯಾಗಿತ್ತು. ಕೊಚ್ಚಿ ಹೋದ ವ್ಯಕ್ತಿಗಾಗಿ NDRF ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸುತ್ತಿದ್ದಾರೆ.
ಗೌರಿಬಿದನೂರು ತಾಲೂಕಿನ ಗುಂಡ್ಲಹಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಸುಮಾರು 52 ಲಕ್ಷ ವೆಚ್ಚದ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಕಳೆದ 10 ವರ್ಷಗಳಿಂದ ಸಮರ್ಪಕವಾಗಿ ಮಳೆ ಬಾರದೆ ರೈತರು ಕೃಷಿಯಲ್ಲಿ ನಷ್ಟ ಹೊಂದಿದ್ದಾರೆ. ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿ ಸಹ ರೈತರಿಗೆ ಇನ್ನಷ್ಟು ಸಂಕಷ್ಟಕ್ಕೆ ಹೊಟ್ಟಿದೆ. ಇದರಿಂದ ರೈತರು ಎದೆಗುಂದದೆ ಕೃಷಿ ಒಟ್ಟಿಗೆ ಉಪಕಸುಗಳಾದ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ ಇಂತಹ ಉಪಕಸುವನ್ನು ಮಾಡಿದರೆ ಆರ್ಥಿಕವಾಗಿ ಮುಂದೆ ಬರಬಹುದು. ರೈತರು ಒಂದೇ ಬೆಳೆ ಆಶ್ರಯ ಮಾಡದೆ ಮಿಶ್ರ ಬೆಳೆ ಇಟ್ಟರೆ ಲಾಭ ಆಗ್ತದೆ. ದ್ವಿದಳ, ಸಿರಿಧಾನ್ಯ, ತೊಗರಿ, ಅಲಸಂದೆ, ಖಾಲಿ ಜಾಗದಲ್ಲಿ ಹೂ, ತರಕಾರಿ, ಹಣ್ಣುಗಳನ್ನು ಬೆಳೆದರೆ ಇನ್ನಷ್ಟು ಲಾಭ ಬರುತ್ತದೆ. ಈ ನಿಟ್ಟಿನಲ್ಲಿ ರೈತರು ಮಿಶ್ರ ಬೆಳೆಗೆ ಒತ್ತು ನೀಡಿ ಅಂತ ಸಲಹೆ ನೀಡಿದರು. ಅಧಿಕಾರಿಗಳು ಕೂಡ ಬಹಳ ನಮಗೆ ಪೂರಕವಾಗಿ ಒಂದು ಸ್ವಲ್ಪ ಎಲ್ಲವನ್ನು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಅದರಲ್ಲೂ ಮೋಹನ್ ಅವರು ಕೂಡ ಇಲ್ಲಿ ಬಂದ ನಂತರ ರೈತರ ಒಂದು ಅಭಿಮಾನವನ್ನು ಗಳಿಸಿಕೊಂಡು ರೈತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಹೊಸತಿಲ್ಲೂ ಕೂಡ ಇನ್ಸೂರೆನ್ಸ್ ಕಾರ್ಯಕ್ರಮ ಇಡೀ ನನ್ನ ಕರೆಸಿ ನಾನು ಫಸ್ಟ್ ಆಗ್ತಾನೆ ಮೇಲೆ ಆಗಿದೆ ಕರೆದು ಸುಮಾರು 24 ಕೋಟಿ ಶ್ರಮ ವಹಿಸಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ನೀವು ಮಾಡಿಸಿ ನೀವು ಮಳೆನೇ ನಂಬಿಕೊಳ್ಳಬಾರ್ದು, ಏನು ಬೇಕಾದ್ರೆ ಆಗ್ಬೋದು, ವ್ಯವಸಾಯದಲ್ಲಿ ನೀವು ವಿಮೆ ಮಾಡಿಸ್ಬೇಕು ಅಂತ ಹೇಳಿ ಮನವರಿಕೆ ಮಾಡಿ ಅವರ ಮನವರಿಕೆ ಮೇರೆಗೆ ಏನೋ ಒಂದು ಪಂಚಾಯತಿ ಸಣ್ಣ ವ್ಯತ್ಯಾಸ ಆಯಿತು. ಅವರ್ಯಾರು ಪಿ ಡಿ ಒ ಮಾಡಿದ ಒಂದು ದಡತನದಿಂದ ಒಂದು ವ್ಯತ್ಯಾಸ ಆಯಿತು. ಅವರು ಪರ್ಪಸ್ ಆಗಿ ಏನು ಮಾಡಿಲ್ಲ, ಏನೋ ದಡತನದಿಂದ ಮಾಡಿ ಒಂದು ಪಂಚಾಯತಿಯಲ್ಲಿ ವ್ಯತ್ಯಾಸ ಆಯಿತು. ಇನ್ನು ಬಾಕಿ ಲೆಕ್ಕ ಹಾಕೊಂಡ್ರೆ ಸುಮಾರು 24 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಬಂದಿದೆ ವಿಮೆಯಿಂದ. ಯಾವ ತಾಲೂಕಿಗೆ ಬಂದಿಲ್ಲ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ನಮ್ಮ ತಾಲೂಕಿಗೆ ಬಂದಿದೆ 24 ಕೋಟಿ. ಅದರಿಂದ ನಮ್ಮ ರೈತರು, ನಮ್ಮ ತಾಲೂಕಿನ ರೈತರು ನಿಜಕ್ಕೂ ಕೂಡ ಬಹಳ ಮುಂದಾಲೋಚನೆ ಇರುವಂತರು. ಈ ವರ್ಷನೂ ಹಾಗೇನೆ ಇದನ್ನ ಯಾವುದು ಎಷ್ಟು ಮಾಡಿಸಿದ್ರಿ ಸರಿ ವಿಮೆ ಈ ಸರಿಲೂ ಹೋಸತಿ ಅಷ್ಟೇ ಮಾಡಿಸಿದ್ರೆ ಅಂತ ಗೊತ್ತಾಯ್ತು. ಬಹಳ ಸತ ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ಟೈಮ್ ಇದೆ, ಖಂಡಿತವಾಗ ಇನ್ನು ಯಾರ್ಯಾರು ಮಾಡಿಸಿಲ್ಲ ಖಂಡಿತ ನೀವು ಮಾಡಿಸಿ ಅನುಕೂಲ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕಿ ಜಾವದ್ ನಸೀಂ ಖಾನಂ, ಉಪ ಕೃಷಿ ನಿರ್ದೇಶಕಿ ದೀಪಶ್ರೀ, ತಹಶೀಲ್ದಾರ್ ಮಹೇಶ್ ಎಸ್ಪತ್ರಿ, ಕೃಷಿ ಸಹಾಯಕ ನಿರ್ದೇಶಕ ಮೋಹನ್, ಪಶು ಇಲಾಖೆ ಮಾರುತಿ ರೆಡ್ಡಿ, ಇಒ ಹೊನ್ನಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ರೈತರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕುರಿತು ಮಾತನಾಡಿದ ಆರೋಗ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್, ಜನಸಂಖ್ಯಾ ಸ್ಫೋಟ ತೀವ್ರಗತಿಯಲ್ಲಿ ಏರಿಕೆಯಾಗ್ತಿದ್ದು ಇದಕ್ಕೆಲ್ಲ ಮೂಲ ಕಾರಣ ಅನಕ್ಷರತೆ ಮತ್ತು ಬಡತನ. ಪ್ರಥಮ ಮತ್ತು ದ್ವಿತೀಯ ಮಗುವಿನ ಅಂತರವಿಲ್ಲದಿರುವುದು, ಅನಗತ್ಯ ಗರ್ಭಧಾರಣೆ, ಹದಿಹರೆಯದ ವಯಸ್ಸಿಗೆ ಹೆಚ್ಚು ಮಕ್ಕಳಾಗುವುದು, ಗರ್ಭಧಾರಣೆ ನಿಯಂತ್ರಣದ ಬಗ್ಗೆ ಜನರಲ್ಲಿ ಅರಿವಿನ ಕೊರತೆ ಇರುವುದು ಮುಖ್ಯ ಕಾರಣ. ಸಾರ್ವಜನಿಕರು ಯಾವುದೇ ಮುಜುಗರ ಪಟ್ಟಿಕೊಳ್ಳದೆ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಿ ಶಾಶ್ವತ ಮತ್ತು ತಾತ್ಕಾಲಿಕ ಗರ್ಭಧಾರಣೆ ನಿಯಂತ್ರಣ ವಿಧಾನಗಳನ್ನು ಅನುಸರಿಸುವುದರಿಂದ ಜನಸಂಖ್ಯಾ ಸ್ಫೋಟ ತಡೆಗಟ್ಟಬಹುದು ಅಂತ ತಿಳಿಸಿದರು. ಇಪ್ಪತ್ತೆರಡನೇ ವಯಸ್ಸಿಗೆ ಒಂದ್ಸಲ ಗರ್ಭಿಣಿ ಗರ್ಭಿಣಿ ಇರ್ತಾರೆ, ಇನ್ನು 23ನೇ ವಯಸ್ಸಿಗೆ ಮತ್ತೆ ತಿರ್ಗಿ ಪ್ರೆಗ್ನೆನ್ಸಿ. ಸೊ ಎರಡನೇದೇನು ಅದರಿಂದ ಜನಸಂಖ್ಯೆ ಸಹ ಹೆಚ್ಚಳ ಆಗುತ್ತೆ. ಇದರಿಂದ ಜನಸಂಖ್ಯೆ ಹೆಚ್ಚಳಾಗೋದಂತೆ ಅಲ್ಲ, ತಾಯಿಗೂ ಸಹ ಇದರಿಂದ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಅಂತರ ಏನು ಒಂದು ಹೆರಿಗೆ ಮತ್ತು ಇನ್ನೊಂದು ಹೆರಿಗೆ ಮಧ್ಯ ಅಂತರ ಇರಬೇಕು, ಮಿನಿಮಮ್ 3-4 ಇಯರ್ಸ್ ಇರಬೇಕು ಅನ್ನೋದು ಒಂದು. ಎರಡನೇದು ಮಿನಿಮಮ್ ಏಜ್, ಇಷ್ಟು ವಯಸ್ಸಿಗೆ ನಾವು ಗರ್ಭಿಣಿಯರಾಗಬೇಕು. ಅದರಿಂದ ತಾಯಿಗೂ ಆರೋಗ್ಯ ಇರುತ್ತೆ, ಮಕ್ಕಳಿಗೂ ಆರೋಗ್ಯ ಇರುತ್ತೆ. ಈ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನ ನಾವು ಅನ್ಕೊಂಡಿದ್ದೀವಿ. ಮತ್ತೆ ಎರಡನೇದಂದ್ರೆ ಕುಟುಂಬಗಳ ಮಧ್ಯೆ ಅಂತರ ಯಾವ ರೀತಿ ಮಕ್ಕಳ ನಡುವೆ ಯಾವ ರೀತಿ ಅಂತರ ಕಾಪಾಡ್ಕೋಬೇಕು, ಒಂದು ಮಗುಗೂ ಮತ್ತೆ ಇನ್ನೊಂದು ಮಗುವಿಗೆ ಕನಿಷ್ಠ ಎಷ್ಟು ವರ್ಷ ಗ್ಯಾಪ್ ಇರಬೇಕು, ಆ ಗ್ಯಾಪ್ ಇರಬೇಕಾದ್ರೆ ಏನೆಲ್ಲ ಮಾಡಬೇಕು, ಯಾರೆಲ್ಲ ನಿಯಮಗಳನ್ನ ನಾವು ಅನುಸರಣೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು. ಮತ್ತೆ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್, ಈಗ 2 ಮಕ್ಕಳಾಗಿದೆ 3 ಮಕ್ಕಳಾಗಿದೆ ಆದ್ರೂ ಸಹಿತ ಪ್ರೆಗ್ನೆನ್ಸಿ ಆಗ್ಬೋದು, ಆದ್ರೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಈ ರೀತಿ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ನ ನಾವ್ ಯಾವ ರೀತಿ ಅವಾಯ್ಡ್ ಮಾಡಬಹುದು. ಸೊ ಇದೆಲ್ಲ ನಮ್ಮ ಸಮಾಜಕ್ಕೂ ಒಂದು ಹೊರೆ ಆಗತ್ತೆ, ಪ್ಲಸ್ ಅವರಿಗೂ ಯಾರು ಹೇಳ್ತಾರಲ್ಲ ಅವರಿಗೂ ಸಹ ಒಂದು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಹೊರೆ ಆಗುತ್ತೆ ಒಳ್ಳೆ. ಸೊ ಅದರಿಂದ ನಾವು ಬೇರೆ ಬೇರೆ ಯಾವ್ಯಾವ ವಿಧಾನಗಳನ್ನ ನಾವು ಅಳವಡಿಸಿಕೊಂಡು ನಾವು ಜನಸಂಖ್ಯೆ ನಿಯಂತ್ರಣ ಮಾಡಬಹುದು ಅನ್ನೋದಕ್ಕೆ ಒಂದು ಮುಖ್ಯವಾಗಿ ಟೆಂಪ್ರರಿ.
ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ಕುಟುಂಬ ಯೋಜನೆಯನ್ನು ಜಾಗೃತಿಗೊಳಿಸುವ ಮೂಲಕ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟಬೇಕು. ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಬಡತನ, ಅನಕ್ಷರತೆ, ಆರ್ಥಿಕ ಶಕ್ತಿ ಕುಂಠಿತ, ನಿರುದ್ಯೋಗ ಸಮಸ್ಯೆಗಳು ಕಾಡಲಾರಂಭಿಸುತ್ತದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಕುಟುಂಬ ನಿಯಂತ್ರಣ ಯೋಜನೆಯನ್ನು ಎಲ್ಲರೂ ಅನುಸರಿಸಬೇಕು ಅಂತ ತಿಳಿಸಿದರು. ಅದಕ್ಕೆ ನಾನು ಅವಾಗಲೇ ಡಾಕ್ಟರ್ಸ್ ಮಾತಾಡ್ಬಿಡಲಿ ಸರ್, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ ಚಂದ್ರಮೋಹನ್ ಸರ್ಗೆ. ನಮ್ಗೇನಿದೆ ಅಂತಂದ್ರೆ ಪ್ರತಿಯೊಂದನ್ನು ಕೇಳಿಸ್ಕೊತೀವಿ, ಆದ್ರೆ ಅದನ್ನ ಫಾಲೋಅಪ್ ಮಾಡಲ್ಲ ನಾವು. ಅದನ್ನೇನು ಹೇಳ್ತೀರಿ ಅಂದ್ರೆ ಭಾಗವಹಿಸುವಿಕೆ ಇಲ್ಲ ನಮ್ಮಲ್ಲಿ. ಈಗ ವಿಶ್ವ ಜನಸಂಖ್ಯೆ ದಿನಾಚರಣೆ ನಮ್ಮ ಭಾಷೆಯಲ್ಲಿ ನಮ್ಮ ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಅದ್ರ ದುಷ್ಪರಿಣಾಮ ಏನು, ಪಾಪ್ಯುಲೇಷನ್ ಹೆಚ್ಚಾಗೋದ್ರಿಂದ ಜನಸಂಖ್ಯೆ, ಅದನ್ನ ತಡೆಯುವಿಕೆಗೆ ನಾವ್ ಏನ್ ಮಾಡ್ಬೇಕು, ಅದರಿಂದ ಏನ್ ತೊಂದರೆಗಳಾಗ್ತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ಭಾರತ ದೇಶವನ್ನ ತಗೊಂಡ್ರೆ ಈ ರೀತಿ ಪ್ರತಿದಿನ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅದರಿಂದ ನಮ್ಗೆ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ಅದಕ್ಕೆ ಕಾರಣಗಳೇನು, ಅದರ ದುಷ್ಪರಿಣಾಮಗಳೇನು, ಅದ್ರ ಎಲ್ಲ ಉದ್ದೇಶ ಏನಪ್ಪ, ಘೋಷವಾಕ್ಯನೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ, ಕುಟುಂಬ ಯೋಜನೆಯನ್ನ ಜಾಗೃತಿ ಮೂಡಿಸೋದ್ರ ಮೂಲಕ ಜನಸಂಖ್ಯೆ ಹೆಚ್ಚಳವನ್ನ ತಡೆಗಟ್ಟೋದು ಅಂತ ಹೇಳ್ಬಿಟ್ಟು ಅಂತ ಇಷ್ಟೇ ಇದ್ರಿ. ಇದು ಏನಕ್ಕೆ ಜನಸಂಖ್ಯೆ ದಿನಾಚರಣೆ ಮಾಡ್ತಾ ಇದೀನಿ ಅಂದ್ರೆ, ನಮ್ ಏನ್ ಜನಸಂಖ್ಯೆ ಮಕ್ಕಳು ಪ್ರತಿನಿತ್ಯ ನಮ್ಮ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಭಾರತದಲ್ಲಿ, ಅದನ್ನ ಕಡಿಮೆ ಮಾಡೋದಕ್ಕೆ ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಂಡು ನಾವು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಅಂತ. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ, ಆರೋಗ್ಯಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್, ಸಮಾಜ ಕಲ್ಯಾಣ ಇಲಾಖೆಯ ಚಿನ್ನಪ್ಪ ಗೌಡ, ಶಾಂತಮ್ಮ, ಹಿರಿಯ ಆರೋಗ್ಯ ಸುರಕ್ಷತಾ ಅಧಿಕಾರಿ ರಾಜೇಶ್ ಮತ್ತು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದ್ನೂರು. ದಾರಿದೀಪ ಫೌಂಡೇಶನ್, ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ದೇವನಹಳ್ಳಿ ಪಟ್ಟಣದ ದೊಡ್ಡಸಣ್ಣಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ದಾರಿದೀಪ ಫೌಂಡೇಶನ್ ಸಂಸ್ಥೆಯ ಖಜಾಂಚಿ ದೀಪಾ ಮಾತನಾಡಿ, ಸರ್ಕಾರದ ಯೋಜನೆಯಾದ್ದರಿಂದ ನಮ್ಮ ದಾರಿದೀಪ ಫೌಂಡೇಶನ್ ಸಹಯೋಗದಲ್ಲಿ ಶಿಬಿರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ಕಟ್ಟಡ ಕಾರ್ಮಿಕರು ದುಡಿಯೋದರಲ್ಲಿ ಜೀವನವನ್ನು ಸಾಗಿಸುತ್ತಿದ್ದಾರೆ. ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗಿರುವುದನ್ನು ಸರ್ಕಾರ ಪರಿಗಣಿಸಿ 19 ವಿಧದ ಪರೀಕ್ಷೆಯನ್ನು ಉಚಿತವಾಗಿ ಆರೋಗ್ಯ ತಪಾಸಣೆಯಲ್ಲಿ ಮಾಡುತ್ತಿದೆ. ಎಲ್ಲರೂ ಇದನ್ನು ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತ ಜೀವನ ನಡೆಸಿ ಅಂತ ತಿಳಿಸಿದರು. ಸರ್ಕಾರದ ಪ್ರಾಜೆಕ್ಟ್ ಆಗಿರುವಂತಹ ಒಂದು ಯೋಜನೆಯಿಂದ ನಾವು ಕೊಲಾಬರೇಟ್ ಆಗಿ ಎಲ್ಲ ಕಡೆ ದೇವನಹಳ್ಳಿ ಗ್ರಾಮಾಂತರ ಜಿಲ್ಲೆಯಿಂದ ಎಲ್ಲ ಮಾಡಿಸ್ತಾ ಇದ್ದೀವಿ. ಇದು ಕಟ್ಟಡ ಕಾರ್ಮಿಕರಿಗೆ ಅವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಇದು ತಗೊಳ್ಳಿ ಅಂತ ಒಂದು ಉದ್ದೇಶದಿಂದ ಮಾಡಿಸ್ತಾ ಇರುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ಅವರು ದುಡ್ಕೊಂಡು ಬಂದು ಅವರ ಆರೋಗ್ಯದ ಬಗ್ಗೆ ಅವರೇನು ಮಾಡ್ಕೊಳಕ್ ಆಗೋದಿಲ್ಲ, ಅವ್ರ ಆರೋಗ್ಯಕ್ಕೆ ಅಷ್ಟೊಂದು ದುಡ್ಡು ಇದು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಇದನ್ನು ಎಲ್ಲ ರೀತಿ 19 ಥರದ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ವತಿಯಿಂದ. ಅದನ್ನು ದಾರಿದೀಪ ಫೌಂಡೇಶನ್ ಕಡೆಯಿಂದ ನಾವು ಕೊಲಾಬರೇಟ್ ಆಗಿ ಎಲ್ಲ ಇದರಲ್ಲಿ ಮಾಡಿಸ್ತಾ ಇದ್ದೀವಿ. ನನ್ನ ಹೆಸರು ದೀಪಾ ಅಂತ. ಇವರು ನಮ್ಮ ಸಂಸ್ಥಾಪಕರು, ದಾರಿದೀಪ ಫೌಂಡೇಶನಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಅಶೋಕ್, ಉಪಾಧ್ಯಕ್ಷೆ ಜ್ಯೋತಿ, ಸದಸ್ಯ ಮುನಿಯಪ್ಪ, ಅಶ್ವಿನಿ, ಅಣ್ಣೇಶ್ವರ, ಗ್ರಾಮ ಪಂಚಾಯಿತಿ ಸದಸ್ಯೆ ಶಿಲ್ಪಾ ಅಶೋಕ್, ದಾರಿದೀಪ ಫೌಂಡೇಶನ್ ಸಂಸ್ಥಾಪಕ ಅಮಿತಾ, ಉಪಾಧ್ಯಕ್ಷ ಗಿರೀಶ್ ಕುಮಾರ್, ಹಿಂದ್ ಲ್ಯಾಬ್ನ ವೈದ್ಯರು ಹಾಗೂ ಇತರರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ಪಟ್ಟಣದ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಂಗನವಾಡಿ ಕಟ್ಟಡವನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಅಂತ ಸುಳ್ಳು ಹೇಳಿಕೆ ನೀಡಿರುವ ಸೋಮಶೇಖರ್ ಇವರ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿ ಭೀಮಾಶಕ್ತಿಯ ರಾಜ್ಯ ಸಹಾಯಕ ಕಾರ್ಯದರ್ಶಿ ದಾಸರ ಬೀದಿ ಮುರುಳಿ ಮಾತನಾಡಿ, ಅನ್ಯಾಯವಾದ ಪ್ರತಿಯೊಬ್ಬ ಮನುಷ್ಯನಿಗೂ ಹೋರಾಟ ಮಾಡುವ ಹಕ್ಕಿದೆ, ಆದರೆ ಸುಳ್ಳು ಆರೋಪ ಮಾಡಿ ಅಪಹಾಸ್ಯಕ್ಕೆ ಈಡಾಗುತ್ತಿದ್ದಾರೆ. ಅವರ ಆರೋಪಗಳ ದಾಖಲೆಗಳನ್ನ ನೀಡಬೇಕು. ಯಾವುದೇ ಬೋಗಸ್ ಆಗಿದ್ರೆ ಮೇಲಾಧಿಕಾರಿಗಳಿಂದ ತನಿಖೆ ನಡೆಯಲಿ, ಸತ್ಯಾಸತ್ಯತೆ ಹೊರಬರುತ್ತೆ. ಮೊದಲು ಅಂಗನವಾಡಿ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿತು ಅಂದ್ರು, ನಂತರ ಅಂಗನವಾಡಿ ಸ್ವತ್ತು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಅಂತಿದ್ದಾರೆ. ಕಳೆದ 1968 ಜಾಗದ ಕಂದಾಯ ಕಟ್ಟುತ್ತಿರುವುದು ಗೋವಿಂದಪ್ಪನವರೇ. ಇದರ ವಿಚಾರವಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಹಾಕಿದ್ದು ವ್ಯತ್ಯಾಸವಾಗಿದ್ರಿಂದ ಅಂತ ಸ್ಪಷ್ಟಪಡಿಸಿದ್ರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿಯ ಪದಾಧಿಕಾರಿಗಳು, ಪೂಜನಹಳ್ಳಿ ಗ್ರಾಮಸ್ಥರು ಹಾಗೂ ಹಲವು ಮುಖ್ಯಸ್ಥರು ಹಾಜರಿದ್ರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ.
ದೇಶದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀ ಸತ್ಯಸಾಯಿ ಸಮೂಹ ಸಂಸ್ಥೆ ಸಾರ್ವಜನಿಕ ಸೇವೆಯಲ್ಲಿ ಸುಮಾರು 5 ದಶಕಗಳ ಕಾಲ ಸಂಧಿಸಿರುವ ಸೇವೆಗೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಗುರು ಪೂರ್ಣಿಮಾ ದಿನದಂದು ಮುದ್ದೇನಹಳ್ಳಿ ಗ್ರಾಮದ ಶ್ರೀ ಸತ್ಯಸಾಯಿ ಪ್ರೇಮಾಮೃತ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಇತರೆ 6 ಮಂದಿಯೊಂದಿಗೆ ಶ್ರೀ ಟಿಬಿ ಜಯಚಂದ್ರರವರು ಗೌರವ ಪದವಿಯನ್ನು ಸ್ವೀಕರಿಸಲಿದ್ದಾರೆ. ತನ್ನ ಜೀವಮಾನವಿಡೀ ರೈತರು, ನೀರಾವರಿ, ಶಿಕ್ಷಣ, ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಚ್ಚು ಹೋರಾಟ ಮಾಡಿ ಸಾಕಷ್ಟು ಹೆಸರು ಮಾಡಿ ಬರದ ನಾಡನ್ನ ಬಂಗಾರ ಮಾಡಿದ ಜನನಾಯಕ ಇವರಿಗೆ ಸಂದಬೇಕಾದ ಗೌರವ ಇದಾಗಿದೆ ಅಂತ ಅಭಿಮಾನಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ದೇಶನವನ್ನು ಪಾಲಿಸಿ ಡೆಂಗ್ಯೂ ತೊಲಗಿಸಲು ಎಚ್ಚರ ವಹಿಸುವಂತೆ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯಿಂದ ಅಂಬೇಡ್ಕರ್ ವೃತ್ತದವರೆಗೂ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಪ್ರಸನ್ನ ನೇತೃತ್ವದಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯವನ್ನು ಇನ್ನಿಲ್ಲದಂತೆ ಬಾಧಿಸುತ್ತಿರುವ ಸಾಂಕ್ರಾಮಿಕ ರೋಗಗಳಲ್ಲಿ ಡೆಂಗ್ಯೂ ಕೂಡ ಒಂದಾಗಿದ್ದು, ಡೆಂಗ್ಯೂಗೆ ನಿರ್ದಿಷ್ಟ ವೈದ್ಯಕೀಯ ಚಿಕಿತ್ಸೆ ಇಲ್ಲದಿರುವ ಕಾರಣ ಜಾಗೃತಿಯೊಂದೇ ಇದನ್ನು ತಡೆಯುವ ಸರಳ ವಿಧಾನವಾಗಿದೆ. ಸಾರ್ವಜನಿಕರು ಮನೆಯ ಸುತ್ತಮುತ್ತ ಸೊಳ್ಳೆಗಳ ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುವ ಜೊತೆಗೆ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸಿ ಡೆಂಗ್ಯೂವನ್ನು ತೊಲಗಿಸಬೇಕಾಗಿದೆ. ಸರ್ಕಾರ, ಜಿಲ್ಲಾಡಳಿತ, ತಾಲೂಕು, ಗ್ರಾಮ ಪಂಚಾಯಿತಿ ಆಡಳಿತಗಳ ಮೂಲಕ ಡೆಂಗ್ಯೂ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲು ಸತತವಾಗಿ ಪ್ರಯತ್ನಿಸುತ್ತಿದೆ. ರೋಗ ಬಾಧೆಯನ್ನು ಇಲ್ಲವಾಗಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಹಲವು ತರಹದ ಪ್ರಚಾರ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ದೇಹದಲ್ಲಿ ಯಾವುದೇ ಅನಾರೋಗ್ಯಕರ ಬದಲಾವಣೆಗಳು ಆಗ್ತದಲ್ಲಿ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ತೆರಳಿ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಅಂತ ಜನತೆಗೆ ಮನವಿ ಮಾಡಿದರು. ಇವತ್ತಿನ ದಿನ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೃಹತ್ ಜಾಥಾ ಅನ್ಕೊಂಡಿರುವ ಮೂಲ ಉದ್ದೇಶ, ರಾಜ್ಯಾದ್ಯಂತ ಏನು ಡೆಂಗ್ಯೂ ಕಾಯಿಲೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಕಾರಣ, ಸಮಾಜದಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಹಿರಿಯರು, ನಮ್ಮ ಸ್ನೇಹಿತರು ಯಾರಿರ್ತಾರೆ ಅವರಿಗೆ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ರಾಜ್ಯ ಸರ್ಕಾರ ಈ ಡೆಂಗ್ಯೂ ಕಾಯಿಲೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಹಲವಾರು ಕ್ರಮಗಳನ್ನ ಕೈಗೊಂಡಿದೆ ಮತ್ತು ಎಚ್ಚರಿಕೆಗಳನ್ನ ಕೈಗೊಂಡಿದೆ. ಅದರ ಫಲವಾಗಿ ನಾವು ಇವತ್ತಿನ ದಿನ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಾದ್ಯಂತ ನಡೆದಿದ್ದಲ್ಲಿ ನಮ್ಮ ಡೆಂಗ್ಯೂ ಕಾಯಿಲೆಯನ್ನು ಉನ್ನತ ರೀತಿಯಲ್ಲಿ ಒಂದು ಕಡಿಮೆ ಮಾಡಬಹುದು, ಒಂದು ಕಂಟ್ರೋಲನ್ನು ಕಡಿತಗೊಳಿಸಬಹುದು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೀನಿ. ಜೈ ಹಿಂದ್, ಜೈ ಎನ್ ಎಸ್. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷ ಶಿವಾನಂದ, ಮದನ್, ಮೋಹನ್, ರವಿ, ಲಕ್ಷ್ಮೀ ನರಸಿಂಹ, ಕಿಸಾನ್ ಮಂಜುನಾಥ್, ತಾಲೂಕು ಬ್ಲಾಕ್ ಅಧ್ಯಕ್ಷ ಕುಶಾಲ್, ಋತಿಕ್, ಪ್ರಶಾಂತ್, ಅನಿರುದ್ಧ, ರಾಘವೇಂದ್ರ ಹಾಗೂ ಅನೇಕ ವಿದ್ಯಾರ್ಥಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣನವರ 74ನೇ ಹುಟ್ಟುಹಬ್ಬವನ್ನು ಸೊಗಡು ಅಭಿಮಾನಿಗಳ ಬಳಗದ ವತಿಯಿಂದ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಗುರುಪೀಠದಲ್ಲಿ ಆಚರಿಸಲಾಯಿತು. ಶ್ರೀ ಮಾದಾರ ಚೆನ್ನಯ್ಯ ಅವರ ದಿವ್ಯ ಸಾನ್ನಿಧ್ಯ ಹಾಗೂ ವಿವಿಧ ಮಠಗಳ ಮಠಾಧ್ಯಕ್ಷರುಗಳ ಸಮ್ಮುಖದಲ್ಲಿ ವಿ ಸೋಮಣ್ಣ ಅವರು ತಮ್ಮ ಇಲಾಖೆಗೆ ಸಂಬಂಧಪಟ್ಟ ರೈಲ್ವೆ ಇಂಜಿನ್ ಮತ್ತು ಬೋಗಿಗಳ ಆಕಾರದ ಕೇಕ್ ಅನ್ನು ಕತ್ತರಿಸುವುದರ ಮೂಲಕ ಮಠದ ಭಕ್ತರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಸೊಗಡು ಅಭಿಮಾನಿ ಬಳಗದ ಪ್ರಮುಖರಾದ ಸೊಗಡು ಕುಮಾರಸ್ವಾಮಿ, ಸುದ್ದಿಬಿಂಬ ಸತೀಶ್, ಕೆಪಿ ಮಹೇಶ್, ಯಜಮಾನ್ ಕೆಎಸ್ ಮಹೇಶ್, ಗೋಕುಲ್ ಮಂಜುನಾಥ್, ಆಟೋ ನವೀನ್, ಸಿವಿ ಶಶಿಕುಮಾರ್, ಕ್ಯಾತ್ಸಂದ್ರ ಹರೀಶ್, ಸಿದ್ದಲಿಂಗಯ್ಯ, ಮದನ್ ಸಿಂಗ್, ಟಿಕೆ ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.